ಎಷ್ಟೋ ಜನ ಹೇಳ್ತಾರೆ ನಾವು ಅವರಿಂದ ಮೋಸ ಹೋಗಿದ್ದೀವಿ, ನಮಗೆ ಇರೋಕ್ಕಿಷ್ಟ ಇಲ್ಲ, ಸತ್ತೋಗ್ಬಿಡೋಣ, ಮರ್ತು ಬದುಕಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾರೆ. ನಾನು ಅದೇ ಹೇಳ್ತೀನಿ ನೋಡಿ, ಬಾಳಿ ಬದುಕಕ್ಕೆ ಅಂತ ಹುಟ್ಟಿದ ಮೇಲೆ 100 ಪ್ರಾಬ್ಲಮ್ಸ್ ಬರುತ್ತೆ. ಅದಕ್ಕೆ ಮನುಷ್ಯನಿಗೆ ಬುದ್ಧಿವಂತ ಜೀವಿ ಅಂತ ಹೇಳೋದು. ಆ ಪ್ರಾಬ್ಲಮ್ಸಿಂದ ಆಚೆ ಬರೋಕೆ ಏನು ಮಾಡ್ಬೇಕು ಅದನ್ನು ಮಾಡಿಯಲ್ಲ. ಆ್ಯಂಡ್ ನಿಮಗೆ ಮೋಸ ಮಾಡಿದಂಥ ವ್ಯಕ್ತಿ ಅವರೇ ತುಂಬ ಚೆನ್ನಾಗಿರುವಾಗ ನೀವ್ಯಾಕೆ ಸಾಯಬೇಕು? ನೀವು ಸಾಯೋದ್ರಿಂದ ಆ ವ್ಯಕ್ತಿ ಬದಲಾಗ್ತಾನ? ನೋ, ಕರೆಕ್ಟ್ ಅಲ್ವಾ? ನೀವೀಗ ಅವರಿಂದ ಮೋಸ ಆಗಿದ್ದೀರಾ, ನಾನು ಸತ್ತೋಗ್ತೀನಿ, ನನಗೆ ಇರೋಕ್ಕಾಗ್ತಿಲ್ಲ ಅಂತ ನೀವು ಹೇಳ್ತಾ ಇದ್ರೆ, ಈಗ ನಿಮ್ಮನ್ನು ಮೋಸ ಮಾಡಿದಂಥ ವ್ಯಕ್ತಿ ಚೆನ್ನಾಗಿರುವಾಗ ಸೊ ನೀವು ಸತ್ತೋಗ್ಬಿಟ್ಟು ಸರಿಯಾಗತ್ತಾ? ಸೊ ನಿಮ್ಮನ್ನು ಮೋಸ ಮಾಡಿದಂಥ ವ್ಯಕ್ತಿ ಎದುರುಗಡೆ ನೀವು ಚೆನ್ನಾಗಿರಬೇಕು. ಅಂದರೆ ನೀವು ಅವನಕಿನ ಚೆನ್ನಾಗಿ ಬದುಕೋದನ್ನು ಕಲಿಬೇಕು. ಎಲ್ಲರಿಂದ ಸಾಧ್ಯ ಆದದಕ್ಕೆ ಮನುಷ್ಯನಿಗೆ ಬುದ್ಧಿವಂತ ಪ್ರಾಣಿ ಅಂತ ಹೇಳ್ತಾರೆ. ಸೊ ಯಾರು ವೀಕ್ ಮೈಂಡೆಡ್ ಇರ್ತಾರೆ ನೋಡಿ, ಅಂಥವ್ರು ಹೇಳೋದು ಮಾತಿದು, ನಾ ಸತ್ತೋಗ್ಬಿಡ್ತೀನಿ, ನಂಗೆ ಮೋಸ ಮಾಡಿದ್ದಾರೆ ಅಂತೇಳಿ. ನೋ, ಜೀವನದ ಪ್ರತಿ ಹಂತದಲ್ಲೂ ಕೂಡ ನಮಗೆ ಟರ್ನಿಂಗ್ಸ್ ಬರುತ್ತೆ. ಯಾವತ್ತೂ ನಾವು ದೊಡ್ಡ ಮಟ್ಟಕ್ಕೆ ಏರ್ಬೇಕಂದ್ರೆ ಪ್ರತಿಯೊಂದು ಮೆಟ್ಲು ಹತ್ತಿದಾಗ ಮಾತ್ರ ಏರೋಕ್ಕೆ ಸಾಧ್ಯ. ಹಾಗೆ ಪ್ರತಿಯೊಂದು ಪ್ರಾಬ್ಲಮ್ಸ್ ಬಂದಾಗ ಅದನ್ನು ಮೆಟ್ಲು ಥರ ಕನ್ವರ್ಟ್ ಮಾಡಿಕೊಂಡು ಯಾರು ಮುಂದೆ ಹೋಗ್ತಾರೋ ಅವ್ರು ಮಾತ್ರ ಲೈಫಲ್ಲಿ ಸಕ್ಸಸ್ ಆಗ್ತಾರೆ. ಕಣ್ಣಲ್ಲಿ ಧೂಳು ಬಿದ್ದಾಗ ಧೂಳು ತೆಗೆಸ್ತೀವಿ ಹೊರತು ಕಣ್ಗುಡ್ಡನ್ನು ಯಾರು ಕಿತ್ತಾಕಲ್ಲ. ಸಪೋಸ್ ನಮ್ಮ ಕಣ್ಣಲ್ಲಿ ಧೂಳು ಬಿದ್ದಿದ್ರೆ ಕಿತ್ತಾಕ್ಬಿಡ್ತೀವ ನಾವು? ಇಲ್ಲ, ಆ ಧೂಳನ್ನು ಹೆಂಗೆ ತೆಗೆಸ್ಬೇಕು ಅದನ್ನು ಪ್ರಯತ್ನ ಪಡ್ತೀವಿ ನಾವು. ಸೊ ಆ ಥರದಲ್ಲಿ ಯೋಚನೆ ಮಾಡಿ. ಪ್ರಾಬ್ಲಮ್ಸ್ ಆಗಿರ್ಬೋದು, ಜೀವನದಲ್ಲಿ ನಿಮ್ಗೆ ಯಾವುದೇ ದುಃಖ ತಂದಿರತಕ್ಕಂಥ ವಿಚಾರಗಳಿದ್ರೂ ಕೂಡ ಬದುಕಲ್ಲಿ ಅದನ್ನು ಮಾಡಲೇಬೇಕು ಅನಿಸುತ್ತೆ. ಒಂದೊಂದು ಕ್ಷಣ ನಮಗೆಲ್ಲರೂ ಬಿಟ್ಟು ಬಿಡಬೇಕಂತ ಆದರೆ ವಿಚಾರ ಮಾಡಿ. ಉದ್ದೇಶ, ಎಷ್ಟು ವರ್ಷ ನಮಗೆ ತಂದೆ ತಾಯಿ ಸಾಕಿರ್ತಾರೆ, ಕಷ್ಟಪಟ್ಟು ಎಷ್ಟೋ ಜನರಿಗೆ ಜೀವನ ಸಿಕ್ಕಿರಲ್ಲ ಅಂತ. ನನಗೆ 20, 25, 30 ವರ್ಷ ಆಗಿರುತ್ತೆ, ಅದ್ರ ಮಧ್ಯೆ ಯಾರೋ ಒಬ್ಬ ಪ್ರಾಬ್ಲಮ್ ಮಾಡ್ದ ಅಂಥೇಳಿ ಅವ್ರಿಗೋಸ್ಕರ, ಯಾರೋ ಥರ್ಡ್ ಪರ್ಸನ್ ಅವ್ರಿಗೋಸ್ಕರ ಸಾಯಕ್ಕೆ ಹೋಗ್ತೀವಿ, ಅಮೂಲ್ಯವಾಗಿರ್ತಕ್ಕಂಥ ಜೀವನ ಕಳ್ಕೊಳಕ್ಕೆ ಹೋಗ್ತೀವಿ ಅಲ್ವಾ? ಸೊ ಅರ್ಥ ಮಾಡ್ಕೊಳ್ಳಿ, ಎಲ್ಲ ಲೈಫಲ್ಲೂ ಕೂಡ ಇದ್ದಿದ್ದೇನೆ, ಬಟ್ ಅದನ್ನು ಹೆಂಗೆ ಹ್ಯಾಂಡಲ್ ಮಾಡ್ತೀವಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಹೆಂಗೆ ಫೇಸ್ ಮಾಡಿ ನಿಂತ್ಕೋಬೇಕು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾರೋ ಮೋಸ ಮಾಡ್ದ ಮೂರನೇ ವ್ಯಕ್ತಿ ಅಂಥೇಳಿ ಜೀವನ ಬಿಡೋದಲ್ಲ. ಸೊ ನಾವು ಬದುಕೋದು ನೋಡಿ ಅವ್ರ ಜೀವ ಬಿಡೋಂಗೆ ಆಗಬೇಕು. ಮೋಸ ಯಾಕೆ ಮಾಡಿಬಿಟ್ಟೆ ನಾನು ಅಂತ ಪ್ರತಿ ಕ್ಷಣನೂ ಕೂಡ ಅವರಿಗೆ ಫೀಲ್ ಆಗಬೇಕು. ಹಂಗೆ ಬದುಕಬೇಕು ಲೈಫಲ್ಲಿ, ಅದು ನಿಜವಾದ ಮನುಷ್ಯ ಜನ್ಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬುದ್ಧಿವಂತ ಪ್ರಾಣಿ ಅಂತ ಕರೆಯೋದೆ ಮನುಷ್ಯನ ಬುದ್ಧಿ ಇದೆ ಅಂದಮೇಲೆ ಆ ಪ್ರಾಬ್ಲಮಿಂದ ಆಚೆ ಬರೋಕ್ಕೆ ಪ್ಲಾನ್ ಮಾಡೋಣ.